ಖಂಡಿತವಾಗ್ಲೂ ಅವರು ಸ್ವಲ್ಪ ತುಂಬಾ ಸ್ಟ್ರಿಕ್ಟ್, ಅದು ಅದಕ್ಕೆ ಬೇಜಾರು, ಅದಕ್ಕೆ ಅವ್ರ ಹತ್ರ ಬರಕ್ಕೆ ಭಯ ನನಗೆ. ಇಲ್ಲ ಅಂದ್ರೆ ಬಟ್ ಆಕ್ಚುಲಿ ಆ ಸ್ಟ್ರಿಕ್ಟ್ ಇಂದಾನೆ ನಮಗೆ ಎಲ್ಲ ರಿಸಲ್ಟ್ಸ್ ಬೇಗ ಸಿಗುತ್ತೆ. ಆ್ಯಂಡ್ ನಾವು ಹೇಳ್ದಂಗೆ ಜಸ್ಟ್ 2 ಮಂತ್ಸ್ ಅಷ್ಟೇ ಅವರ ಒಂದು ಡ್ಯೂರೇಷನ್ ಕೊಡೋದು. ಆ 2 ತಿಂಗಳಲ್ಲಿ ನಾವು ನಮ್ಮ ಒಂದು ಡಯಟ್ ಆಗಿರ್ಬೋದು, ಇಲ್ಲ ನಮ್ಮ ವರ್ಕೌಟ್ ಸೀರಿಯಸ್ ಆಗಿ ಮಾಡಿಲ್ಲ ಅಂದರೆ 3rd ಮಂತ್ಗೆ ಅವ್ರು ಖಂಡಿತವಾಗ್ಲೂ ಕೈ ಮುಗ್ಗು ಕೇಳ್ಕೊಂಡ್ರು ಮಾಡಿಸಲ್ಲ. ಬಟ್ ವೆರಿ ಡೆಡಿಕೇಟೆಡ್, ಅವರ ಸ್ಟೂಡೆಂಟ್ಸ್ನು ಅಷ್ಟೇ ಡೆಡಿಕೇಟೆಡ್ ಆಗಿ ಇರಿಸ್ತಾರೆ. ಸೊ ದಟ್ಸ್ ರಿಯಲಿ ಗುಡ್ ಅಬೌಟ್ ಹಿಮ್. ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ಹಿಮ್ ಯಾರ್. ತುಂಬ ಚೆನ್ನಾಗಿದೆ ಆ್ಯಂಡ್ ಖುಷಿ ಇದೆ. ಇವ್ರ ಹತ್ರ ಬಂದು ನಾವು ಏನಂತಾರೆ ಟ್ರೈನ್ ಮಾಡಿಸ್ಕೊಂತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ನೋಡಿರೋ ಹಾಗೆ ಎಷ್ಟೊಂದು ಜನ ಸೆಲೆಬ್ರಿಟೀಸು ಸೆಲೆಬ್ರಿಟೀಸ್ಗೆ ಟ್ರೈನ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಮನ್ಸಾರ ಹೇಳ್ತೀನಿ, ಹಿ ಈಸ್ ಮೈ ಪರ್ಸನಲ್ ಮೈ ಫೇವ್ರೆಟ್ ಟ್ರೈನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.